ನಮಸ್ಕಾರ, ನಾನು ಶಿವಶಂಕರ ಆಡಳಿತ ಅಂತೇಳಿ. ಈಗ ನಾನು ತಿಳಿಸ್ತಾರ ಒಂದು ವಿಷಯ, ಇಸ್ವಿನಲ್ಲಿ ಮೂರನೇ ರೀತಿಯ ಇಸ್ವಿಯನ್ನು ತೋರಿಸ್ತಾರೆ. ಆದರೆ ಇದು ಆ್ಯಕ್ಚುಲಿ ಇಸ್ವ ಅಲ್ಲ, ಫುಡ್ಡಿನಲ್ಲಿ ಬರ್ತಾ ಇರೋಂಥ ಕೆಲವು ಕೆಮಿಕಲ್ಸ್ನಿಂದ ಆಗ್ತಾ ಇರೋಂಥ ಪ್ರಾಬ್ಲಮ್. ಚರ್ಮದಲ್ಲಿ ಕಪ್ಪಾಗುತ್ತೆ. ಈಗ ನೋಡಿ, ಈ ಥರದಲ್ಲಿ ಈ ಕೈಯಲ್ಲಿ ಅಂತ ಇಟ್ಕೊಳ್ಳಿ, ಕೈಯಲ್ಲಿದ್ದರೆ ಈ ಜಾಗ ಕಪ್ಪಾದರೆ ಕಪ್ಪಾಗಿ ದಪ್ಪಾಗುತ್ತೆ. ಇಸ್ವಿನಲ್ಲಿ ಒಣ ಇಸ್ವ ಮತ್ತು ಹಸಿ ನೀರು ಇಸ್ವ ಎರಡರಲ್ಲೂ ಕೂಡ ತುರಿಕೆ ಬರುತ್ತೆ, ಇದರಲ್ಲಿ ತುರಿಕೆ ಬರೋಲ್ಲ. ಇದು ಮೈಯಲ್ಲಿ ಎಲ್ಲ ಭಾಗದಲ್ಲಾಗುತ್ತೆ. ಸಾಧಾರಣ ಈಗ ನಮಾಜ್ ಮಾಡಿದವರಿಗೆ ಸಾಧಾರಣವಾಗಿ ಹಣೆಯಲ್ಲಿ ಕಪ್ಪಾಗಿರುತ್ತೆ ನೋಡಿ, ಅದೇ ಟೈಪು ಎಲ್ಲ ಕಡೆ ಶರೀರದಲ್ಲಿ ಕಪ್ಪಾಗುವಂಥದ್ದು, ಚರ್ಮ ರೋಗ ಟೈಪ್ ಇರುತ್ತೆ, ಇದರಲ್ಲಿ ತುರಿಕೆ ಇರೋಲ್ಲ. ಅದಕ್ಕೆ ನಾನು ಈಗ ತೋರಿಸ್ತಾಯಿರೋ ಗಿಡ ಇದು ಆಡಿಸೋಗೆ ಗಿಡ ಅಂತೀವಿ. ನಾನು ಹಿಂದಿನ ವಿಡಿಯೋಲ್ಲಿ ಇದು ಕೆಮ್ಮಿಗೆ ಔಷಧಿಗೆ ತಿಳಿಸಿದ್ದೀನಿ. ಈ ಆಡಿಸೋಗೆ ಗಿಡದ ಎಲೆಯ ರಸವನ್ನು ಅಂದರೆ ಎಲೆ ಆಡಿಸೋಗೆ ಗಿಡದ ಎಲೆಯನ್ನು ಹಾಕಿ ಕಷಾಯ ಮಾಡಿ, ಅಂದರೆ ಟೀ ಮಾಡೋದು ಅಂತೀರ, ಟೀ ಮಾಡಿ ಹೊಟ್ಟೆಗೆ ತಗೋ, ದಿನ ಒಂದು ಲೋಟ ತಗೋಬೋದು. ಎರಡು ಮೂರು ಎಲೆ ಹಾಕಿ ನೀವು ಕಷಾಯ ಮಾಡಿ ದಿನಕ್ಕೆ ಒಂದು ಸರಿ ತೊಗೊಂಡ್ರೆ ಸಾಕು. ನಂತರ ಎಲ್ಲಿ ನಿಮಗೆ ಕೈಯಲ್ಲಿ ಅಥವಾ ಮೈಯಲ್ಲಿ ಎಲ್ಲಿ ಕಪ್ಪಾಗಿರುತ್ತೋ, ಆ ಥರ ಎಸ್ಬಿನ ಟೈಪೇ ಇರುವಂಥ ಕಪ್ಪಾಗಿರುತ್ತಲ್ಲ, ಈ ಗಿಡ ನೋಡ್ಕೊಳ್ಳಿ. ಇದು ಸರ್ಪಸುತ್ತಿನ ವಿಡಿಯೋದಲ್ಲಿ ಇದರ ಬಗ್ಗೆ ಹೆಚ್ಚಿಗೆ ತಿಳಿಸಿದ್ದೀನಿ. ಬಿಳಿ ಹುಳಿಚಪ್ಪ ಅಂತ ಹೇಳ್ತಾರೆ. ಈ ಗಿಡದ ಎಲೆಯನ್ನು ರಸವನ್ನು ತೆಗೆದುಬಿಟ್ಟು ಗೋಮೂತ್ರ ಜೊತೆ ಆ ಜಾಗಕ್ಕೆ ಹಚ್ಚಬೇಕಾಗುತ್ತೆ. ನೋಡ್ಕೊಳ್ಳಿ, ಈ ಗಿಡ ಬಿಳಿ ಹುಳಿಚಪ್ಪಿನ ಗಿಡದ ಎಲೆಯ ರಸವನ್ನು ಗೋಮೂತ್ರ ಜೊತೆ ಸೇರಿಸಿ ಇಸ್ಬು ಟೈಪ್ ಆಗಿರುತ್ತಲ್ಲ ಅದಕ್ಕೆ ಹಚ್ಚಬೇಕು. ಆಡಿಸೋಗೆ ಸೊಪ್ಪಿನ ರಸದ ಕಷಾಯವನ್ನು ಮಾಡ್ಕೊಂಡು, ಆಡಿಸೋಗೆ ಸೊಪ್ಪಿನ ರಸನ ನೀವು ಮಜ್ಜಿಗೆ ಜೊತೆ ತೊಗೊಂಡ್ರೂ ಆಗುತ್ತೆ, ಇಲ್ಲ ಕಷಾಯ ಮಾಡಿದ್ರೂ ಆಗುತ್ತೆ, ಎರಡೂ ಥರ ಉಪಯೋಗಿಸಿದರೆ. ಯಾಕೆಂದರೆ ಕೆಲವರಿಗೆ ಶರೀರ ಹೀಟ್ ಇದ್ದರೆ ಆಡಿಸೋಗೆ ಸೊಪ್ಪಿನ ರಸನ ಕಷಾಯ ಮಾಡಿದಾಗ ಹೀಟ್ ಆಗುತ್ತೆ, ಅವಾಗೇನು ಮಾಡ್ಬೋದು ಅಂದರೆ ನೀವು ಇದನ್ನು ರಸ ತೆಗೆದುಬಿಟ್ಟು ಇದ್ರ ಜೊತೆ ಮಜ್ಜಿಗೆ ಸೇರಿಸಿಬಿಟ್ಟು ಕುಡಿಬೋದು. ಎರಡು ಮಾಡಿ, ಎರಡರಿಂದ ಮೂರು ಎಲೆ ಡೈಲಿ ತೊಗೋಬೋದು, ಸ್ವಲ್ಪ ಕಾಯಿ ಇರುತ್ತೆ. ಇದನ್ನು ನಮ್ಮ ಒಂದು ವಾರ ಮಾಡಿದರೆ ನಿಮಗೆ ಆ ಚರ್ಮ ವ್ಯಾಧಿ ಏನು ಬರುತ್ತೋ ಅದು ಗುಣ ಆಗುತ್ತೆ. ಸರಿಯಾಗಿ ನೋಡಿ, ಆಡಿಸೋಗೆ ಗಿಡ ಮತ್ತು ಬಿಳಿ ಹುಚ್ಚಿನ ಗಿಡ, ಈ ನಾನೀಗ ಹೇಳಿರೋಂಥ ವಿಷಯ ನಿಮಗೆ ಸ್ಪಷ್ಟವಾಗಿರ್ಬೋದು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.